ಸಮಸ್ತ ವೀಕ್ಷಕರಿಗೂ ಆಹಾ ಎಂತ ರುಚಿ ಅಡಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇಲೂರಿಂದ ಸವಿತಾ ಅವರು ಬಂದು ನಮಗೋಸ್ಕರ ವಿಶೇಷವಾಗಿರೋ ತಿಂಡಿಗಳನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ವಿಶೇಷವಾಗಿರೋ ತಿಂಡಿಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಅವರು ಇವಾಗ ಏನು ಮಾಡ್ತಾರೆ ಅಂತ ಅವರನ್ನ ಕೇಳೋಣ. ನಮಸ್ಕಾರ ಸವಿತಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ, ಇವಾಗ ಏನು ತಿಂಡಿ ಮಾಡ್ಕೊಡ್ತೀರಿ? ಬೇಲೂರಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರಿ, ಹೆಸರೇ ವಿಶೇಷವಾಗಿದೆ. ನೀವು ಮಾಡೋ ತಿಂಡಿ ಇನ್ನಷ್ಟು ವಿಶೇಷವಾಗಿರಬಹುದು. ಖಂಡಿತ, ಬೇಲೂರು ನಮ್ಮ ಮಾಮ ಅವರು, ನನ್ನ ಗಂಡನ ಮನೆ. ಹಾಗಾದ್ರೆ ನಿಮ್ಮ ಗಂಡನ ಮಾಮ ಅಂತ ಕರಿತೀರಾ ನೀವು? ಮಾವ ಅಂತ ಕರೆಯಲ್ಲ, ಬಟ್ ರೀ ಅಂತ ಕರಿತೀವಿ. ತೊಂದ್ರೆ, ಅವ್ರದ್ದು ನೇಟಿವ್ ಅದು. ಇವಾಗ ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ. ನಿಮ್ ತವ್ರ ಮನೆ ಯಾವ್ದು? ನಮ್ ತವ್ರ ಮನೆ ರಾಯಚೂರು ಡಿಸ್ಟಿಕ್, ಸಿರ್ವಾರ ಅಂತ. ಸಿರ್ವಾರದ ಹುಡುಗಿ ಬೇಲೂರಲ್ಲಿ ಮದುವೆ ಆಗಿ ಇವಾಗ ನಮ್ಮ ಬೆಂಗಳೂರಿಗೆ ಬಂದು ವಿಶೇಷವಾಗಿರೋ ತಿಂಡಿ ಮಾಡ್ಕೊಡ್ತಿದ್ದೀರಿ. ಯಾವ ತಿಂಡಿ ಮಾಡ್ತಾ ಇದ್ದೀರಿ? ಇವಾಗ ಮೆಂತ್ಯ ಕಡುಬು ಅಂತ. ಮೆಂತ್ಯ ಕಡುಬು ಏನಿರ್ಬೋದು ಹೇಳಿ? ಮೆಂತ್ಯ ಕಡುಬು, ಮೆಂತ್ಯ ತುಂಬಾ ಒಳ್ಳೇದು ಅಂತ ಗೊತ್ತು ನನಗೆ. ಅಥವಾ ಸೊಪ್ಪು ಇರ್ಬೋದಾ? ಮೆಂತ್ಯ ಕಾಳಲ್ಲಿಯೂ ಮಾಡ್ತಾರೆ. ಹೌದಾ? ಸೊಪ್ಪಲ್ಲೇ ಮಾಡ್ತಾರೆ. ಯಾವ ತುಂಬಾ ಸುಲಭವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಅದನ್ನೇ ಹೇಳಿ ನಾನು ಅದನ್ನೇ ಕಲ್ತ್ಕೋತೀನಿ. ಮೇಡಮ್, ಇವಾಗ ಸೊಪ್ಪು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನು ಸೊಪ್ಪು ಯೂಸ್ ಮಾಡಿಬಿಟ್ಟು ಮೆಂತ್ಯ ಕಡುಬು ಮಾಡ್ತಾ ಇದ್ದೀನಿ. ಓಕೆ. ಇಲ್ಲಿ ಎಲ್ಲರೂ ಆಕ್ಚುಲಿ ಅಕ್ಕಿ ಹಿಟ್ಟಿನಿಂದ ಮಾಡ್ತಾರೆ, ಬಟ್ ನಾನು ಡಿಫ್ರೆಂಟ್ ಗೋಧಿ ಹಿಟ್ಟಿಂದ ಮಾಡ್ತೀವಿ. ಓ, ವಿಶೇಷವಾಗಿದೆ, ಗೋಧಿ ಹಿಟ್ಟಿನಿಂದ ಮಾಡ್ತಿದ್ದಾರೆ. ಖಂಡಿತ. ಮೆಂತ್ಯ ಸೊಪ್ಪನ್ನು ಬಳಸ್ತಿದ್ದೀರಿ? ಖಂಡಿತ. ಹಾಗಾದ್ರೆ ಕಾಳು ಹಾಕ್ಬೋದಾ? ಮೆಂತ್ಯ ಕಾಳು ಹಾಕ್ಬೋದು, ಬಟ್ ಇದರಷ್ಟು ಟೇಸ್ಟ್, ಅದೊಂಥರ ಟೇಸ್ಟ್ ಬೇರೆ ಇರುತ್ತೆ, ರುಚಿನೇ ಬೇರೆ ಬೇರೆ ಇರುತ್ತೆ. ಬಟ್ ಸೊಪ್ಪು ತಿನ್ನೋ ಡಾಕ್ಟರ್ ಹೇಳಿ ಸಜೆಸ್ಟ್ ಮಾಡ್ತಿರ್ತಾರಲ್ಲ, ಒಳ್ಳೇದು ಸೊಪ್ಪು ತಿನ್ಬೇಕು ಅಂತ. ನಮ್ ಕಡೆ ಏನ್ ಮಾಡ್ತಾರೆ, ರೊಟ್ಟಿ ಜೊತೆಗೆ ಇದನ್ನ ಹಾಗೆ ತಿಂತೀವಿ ನಾವು. ಹೌದಾ? ಹಸಿ ಮೆಂತ್ಯ ಸೊಪ್ಪನ್ನೇ ತಿಂತೀವಿ ನಮ್ ಸೈಡ್. ಇಲ್ಲಿ ಯಾರು ತಿನ್ನಲ್ಲ. ನಮ್ ಸೈಡ್ ಏನಿಲ್ಲ, ರೊಟ್ಟಿ ಜೊತೆಗೆ ಇದು, ಮೂಲಂಗಿ, ಸೌತೆಕಾಯಿ, ಕ್ಯಾರೆಟ್ ಅದೆಲ್ಲ ಸೈಡ್ ಡಿಶ್ ಇದ್ ಮಾಡಿ ಹಾಗೆ ತಿನ್ನೋದು. ಡಿಫ್ರೆಂಟ್ ಆಗಿದೆ ನಿಮ್ಮ ತಿನ್ನೋ ಶೈಲಿ, ಅಡುಗೆ ಮಾಡೋ ಶೈಲಿ ಎಲ್ಲ ವಿಶೇಷವಾಗಿದೆ. ಇದಕ್ಕೇನೆಲ್ಲ ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಫಸ್ಟು ಒಂದು ಮೆಂತ್ಯ ಸೊಪ್ಪು, ಎಣ್ಣೆ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ, ಗೋಧಿ ಹಿಟ್ಟು. ನಾವು ಅದೇ ಚಪಾತಿ ಮಾಡ್ತೀವಲ್ವಾ, ಅದೇ ಅದಕ್ಕೆ ನಾನು ಕಲಸ್ಕೊಂಬಂದಿದ್ದೀನಿ. ಅದೇ ಅದಕ್ಕೆ ಕಲಸ್ಕೋಬೇಕು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿ ಥರನೇ ಸ್ವಲ್ಪ ಗಟ್ಟಿಗೆ ಕಲಸ್ಕೊಬೇಕು. ನಾದಿ ಗಟ್ಟಿ ಕಲಸ್ಕೊಬೇಕು. ಅದನ್ನು ಅಷ್ಟೇ, ಒಂದು 15 ನಿಮಿಷ ಬಿಡಬೇಕು, ನೆನೆ ಬಿಡಬೇಕು. 15 ನಿಮಿಷ ನೆನೆಯಕ್ಕೆ? ಹಾಂ, ನೆನೆಯಕ್ಕೆ ಬಿಡಬೇಕು. ಓಕೆ. ಅದು ದಿಢೀರ್ನಾಗಿ ಮಾಡ್ಬೋದು, ಯಾಕಂದ್ರೆ ಚಪಾತಿ ಹಿಟ್ಟು ಆಲ್ಮೋಸ್ಟ್ ಎಲ್ಲರೂ ಮಾಡೋಂಥ ಮಾಡಿ ರೂಢಿ ಇರುತ್ತೆ. ಜಸ್ಟ್ ಅಂದರೆ ಡೈಲಿ ಚಪಾತಿ ತಿಂದು ತಿಂದು ಬೋರ್ ಆದಾಗ ಈ ಥರ ಡಿಫ್ರೆಂಟ್ ಆಗಿ ಸ್ನ್ಯಾಕ್ಸ್ ಥರ ಆದರೂ ಯೂಸ್ ಮಾಡ್ಬೋದು, ಊಟದ ಜೊತೆಗೂ ತಿನ್ಬೋದು. ಓಕೆ. ಸೊ ಮನೇಲಿ ನಿಮ್ಮ ಮಕ್ಕಳಿಗೆಲ್ಲ ಏನಾದ್ರು ವಿಶೇಷವಾಗಿ ಕೊಡಬೇಕು, ಅದು ಹೆಲ್ದಿ ಆಗಿರೋದು ಕೊಡಬೇಕು ಅಂತಂದಾಗ ಗೋಧಿ ಹಿಟ್ಟು ಮನೇಲಿ ಇದ್ದೇ ಇರುತ್ತೆ, ಮೆಂತ್ಯ ಸೊಪ್ಪು ಸಾಮಾನ್ಯ ಎಲ್ಲರೂ ಮನೇಲಿ ಇರುತ್ತೆ, ಅದನ್ನೆಲ್ಲ ಬಳಸಿ ವಿಶೇಷವಾಗಿ ಹೇಗೆ ಮಾಡೋದು ಅಂತ ಈಗ ಸವಿತಾ ಅವರು ತಿಳಿಸ್ಕೊಡ್ತಾರೆ. ಹಾಗಾದರೆ ಸವಿತಾ ಅವರೇ, ಇದನ್ನು ಯಾವ ರೀತಿ ಮಾಡೋದು ಅಂತ ನಮಗೆ ಕಲಿಸ್ಕೊಡಿ. ಓಕೆ. ಫಸ್ಟು ನಾವೇನು ಚಪಾತಿ ಇಟ್ಟು ಅದಕ್ಕೆ ನಾವು ಇಟ್ಟು ಕಲಿಸಿದೀವಲ್ಲ, ಈ ಥರ ರೌಂಡ್ ರೌಡು ನಾನು ಮುಂಚೆ ಮಾಡಿದ್ದೆ. ಯಾವ ಥರ ಅಂದರೆ ಈ ಥರ ಇರುತ್ತೆ ಹಿಟ್ಟು ಮೆದುವಾಗಿ. ಇದನ್ನ ಏನು ಮಾಡೋದು, ಇಷ್ಟು ಕಟ್ ಮಾಡಿ ಈ ಥರ ಸ್ವಲ್ಪ ಆಯಿಲ್ ಹಚ್ಕೊಂಡು ಕೈಗೆ. ತುಂಬ ಪುಟಾಣಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀರಿ ಅಲ್ಲ, ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಮಕ್ಕಳಿಗಿನ ಕೊಟ್ಟರೆ ಇದೊಂಥರ ಡಿಫ್ರೆಂಟ್, ಮಕ್ಕಳು ಸೊಪ್ಪು ತಿನ್ನಕ್ಕೆ ಇಷ್ಟಪಡಲ್ಲ ಇವಾಗಿನ ಇದಕ್ಕೆ. ನಿಜ. ಈ ತರ ತಾಯಿ ತುಂಬಾ ಸರ್ಕಸ್ ಮಾಡ್ತಿರ್ತಾರೆ, ಅವ್ರಿಗೆ ಆರೋಗ್ಯಕರವಾಗಿರೋ ತಿಂಡಿಗಳನ್ನ ಕೊಡ್ಬೇಕು ಅಂತ ಈ ತರ ರೌಂಡ್ ರೌಂಡು ಹಾಗೆ ಟಿವಿ ನೋಡ್ಕೊಂತ ಮಾಡ್ಬೋದು. ಓಕೆ. ಇವಾಗ ಇಷ್ಟು ಮಾಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರ್ ತಗೊಂಬಿಡಿ. ಕುಕ್ಕರ್ ಕೊಡಿ. ಕುಕ್ಕರ್ಗೆ ಒಂದ್ ಸ್ವಲ್ಪ ನೀರ್ ಹಾಕಿ. ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕಿ ಮೇಡಮ್, ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ. ಎರಡು ಗ್ಲಾಸ್ ಅಷ್ಟು ನೀರು ಹಾಕೋಣವಾ? ವೀಕ್ಷಕರೇ, ಎರಡು ಗ್ಲಾಸ್ ಅಷ್ಟು ನೀರು ಹಾಕಬೇಕು. ನಾ ಒಂದು ಗ್ಲಾಸ್ ಹಾಕ್ತಾ ಇದ್ದೀನಿ. ಒಂದು ಬೌಲಿಗೆ ಒಂದೆರಡು ಗ್ಲಾಸ್ ಅಷ್ಟು ಹಾಕಿರೋ. ವೀಕ್ಷಕರೇ, ನಾನು ಎರಡು ಕಪ್ ಅಂತ ಹೇಳಿದ್ರು ಮೇಡಮ್, ಇದು ಎರಡನೇ ಕಪ್ ನೀರು ಹಾಕ್ತಾ ಇದ್ದೀನಿ. ಹೇಳಿ ಮೇಡಮ್, ನೆಕ್ಸ್ಟ್ ಡೇ ಹೇಗೆ ವೇಸ್ಟ್? ಇದಕ್ಕೆ ಒಂಚೂರು ಒಂದು ಸ್ಪೂನ್ ಆಯಿಲ್ ಹಾಕ್ಬಿಡಿ. ಒಂದೇ ಸ್ಪೂನ್ ಸ್ಪೂನ್ ಆಯಿಲ್ ಹಾಕಬೇಕು. ವೀಕ್ಷಕರೇ, ನೀರಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಇದನ್ನ ಏನು ಮಾಡೋದು, ಮಾಡಿರುವಂಥ ಇದು ಅದಕ್ಕೆ ಹಾಕ್ಬಿಡಿ. ಇದು ಎಷ್ಟು ಬೇಯಿಸ್ಕೋಬೇಕು? ಒಂದು ವಿಸಿಲ್ ಬರಲ ಅಷ್ಟೇ. ಓಕೆ ವೀಕ್ಷಕರೇ, ಒಂದು ವಿಸಿಲ್ ಬರಬೇಕು. ಈ ಮಸಾಲೆಗೆ ಏನೆಲ್ಲ ಪದಾರ್ಥಗಳು ಬೇಕು, ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡಿ ಮೇಡಮ್. ಖಂಡಿತ.
ಫಸ್ಟಿಗೆ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೆ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಯೂಸ್ ಮಾಡ್ಕೋಬೇಕು ಜಾಸ್ತಿ ಖಾರ ಬೇಕು ಅಂದರು ಜಾಸ್ತಿ ಮೆಣಸಿನ್ಕಾಯಿ ಹಾಕೋಬೇಕು ಎಸ್ ಇದು ಹಾಕಿದ್ದೀನಿ ನಾಲ್ಕು ಇದಕ್ಕೆ ಒಂಚೂರು ಕರಿಬೇವು ಓಕೆ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಜೀರಿಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಓಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಜೊತೆಗೆ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಓಕೆನಾ ಇದು ಮಿಕ್ಸಿ ಜಾರಿಗೆ ಹಾಕ್ಬಿಡೋಣ ಸಣ್ಣ ರುಬ್ಬ ಇದಕ್ಕೆ ನಾವು ನೀರು ಹಾಕೋದು ಬೇಡವಾ ನೀರೇನು ಬೇಡ ಓಕೆ ವೀಕ್ಷಕರೇ ನೀರು ಹಾಕೋ ಹಾಗಿಲ್ಲ ಹಾಗೆ ರುಬ್ಕೋಬೇಕು ಮೇಡಮ್ ಇದಾಗಿದೆಯಾ ನೋಡಿ ಸಾಕಷ್ಟು ಸಾಲ್ಟ್ ನೀರು ಹಾಕೊಂಡಿಲ್ಲ ಇದರಲ್ಲಿ ಇರುವಂತ ನೀರಿನಂಶದಿಂದಲೇ ತರಿತರಿಯಾಗಿ ಆಗಿದೆ ಪೇಸ್ಟ್ ರೀತಿ ಆಗಿದೆ ಹಾ ಉಪ್ಪು ಸ್ವಲ್ಪ ಹಾ ಇದು ಕೂಗಿದೆ ಹಾಗಾದ್ರೆ ಆಫ್ ಮಾಡಬಹುದಾ ಖಂಡಿತ ಆಫ್ ಮಾಡಿ ಓಕೆ ಉಪ್ಪು ಹಾಕಿ ಕೂಡ ಒಂದ್ ರೌಂಡ್ ನಾವು ಇದು ಮಾಡ್ಕೊಂಡು ರೆಡಿ ಆಯ್ತು ಆಮೇಲೆ ಇದು ಮೆಂತೆ ಸೊಪ್ಪು ಇರುತ್ತಲ್ವಾ ಇದನ್ನ ಏನು ಮಾಡೋಣ ಅಂದ್ರೆ ಸಣ್ಣ ಹೆಚ್ಚಿಕೊಂಡು ಬಿಡೋಣ ಸಣ್ಣದಾಗಿ ಸಣ್ಣದಾಗಿ ಹೆಚ್ಚಿಕೋಬೇಕು ಯಾವ ತರ ಅಂದ್ರೆ ಈ ತರ ಇಟ್ಕೊಂಡು ಸಣ್ಣ ಗುತ್ರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ ಸೋ ಯಾವುದೇ ಅಡುಗೆ ಆಗಲಿ ಉಪ್ಪು ಇಲ್ಲದೆ ಮಾಡಿದ್ರೆ ಅದರ ಅಂದ ಚಂದ ರುಚಿನೇ ಹೊರಟೋಗ್ಬಿಡುತ್ತೆ ಅದರ ಸ್ವಾದನೆ ನಮಗೆ ಸಿಗೋದಿಲ್ಲ ಅಲ್ವಾ ಖಂಡಿತ ಖಂಡಿತ ನಿಮ್ಮ ತಾಯಿಯವರ ಬಗ್ಗೆ ಏನು ಹೇಳ್ತೀರಿ ಇದನ್ನು ನಮ್ಮ ತಾಯಿಯಿಂದನೇ ಕಲ್ತಿರೋದು ಹಾ ಹಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಅಂತ ಹೇಳ್ತಾರೆ ತಾಯಿ ಋಣನ ನಾವು ಯಾವತ್ತೂ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಹೆಣ್ಮಕ್ಳಂತೂ ಹೆಚ್ಚು ತಾಯಿಯಿಂದ ವಿಶೇಷವಾಗಿ ಅಡುಗೆಗಳನ್ನ ಕಲ್ತಿರ್ತಾರೆ ಖಂಡಿತ ಖಂಡಿತ ನೀವು ಊರಿಗೆ ಹೋದಾಗ ನಾವು ಮನೇಲಿ ಎಷ್ಟೇ ಅಡುಗೆ ಮಾಡಿದ್ರು ಅಮ್ಮ ನಿನ್ ಕೈ ಅಡುಗೆ ತಿನ್ಬೇಕು ಅಂತ ಅನ್ಸುತ್ತೆ ನಿಮ್ಮ ಅಮ್ಮನ ಯಾವ ಅಡುಗೆನ ನೀವು ನೆನೆಸ್ಕೊಂಡು ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತೀರಾ ಮೇಡಮ್ ಇದೇ ಫೇವ್ರೇಟ್ ಅವ್ರಿಗೂ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ತುಂಬಾ ಇಷ್ಟಪಡ್ತೀವಿ ನಾವು ಇದನ್ನ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ ನೀವು ಊರಿಗೆ ಬರ್ತೀರಾ ಅಂದ್ರೆ ಮೆಂತ್ಯ ಸೊಪ್ಪನ್ನ ಅಮ್ಮ ಕೊಂಡು ಇಟ್ಕೊಂಡಿರ್ತಾರೆ ಅವರು ಮತ್ತೆ ತುಂಬಾ ಚೆನ್ನಾಗಿ ಇದು ಮಾಡೋದು ಅಂತಂದ್ರೆ ಬೇಳೆ ದಾಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವಾಗ ನೆಕ್ಸ್ಟ್ ಅದು ತಣ್ಣಗಾಗೋದ್ರೊಳಗೆ ಒಂದು ಬೌಲಿಗೆ ಒಗ್ಗರಣೆ ಹಾಕ್ಬಿಡೋಣ ಓಕೆ ಸಾಮಾನ್ಯ ಬೆಳ್ಳುಳ್ಳಿ ಇಲ್ಲ ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬಹುದಾ ಇದಕ್ಕೆ ಹಾಕಬಹುದು ತೊಂದರೆ ನಾವು ಶುಂಠಿ ಪೇಸ್ಟ್ ಮೆಣಸಿನಕಾಯಿ ಹಾಕಿರೋದ್ರಿಂದ ಶುಂಠಿ ಹಾಕಲ್ಲ ಯಾಕಂದ್ರೆ ಅದರಲ್ಲೇ ಹಾಕಿದೀವಲ್ವಾ ಇದಕ್ಕೆ ಬರೇ ಬೆಳ್ಳುಳ್ಳಿ ಒಗ್ಗರಣೆಗೆ ಅಷ್ಟೇ ಯೂಸ್ ಮಾಡ್ತೀವಿ ವೀಕ್ಷಕರ ನಿಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಇಲ್ಲ ಶುಂಠಿ ಇಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಳು ಕೂಡ ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನ ಖಂಡಿತ ತಗೊಂಡು ಹಾಕಬಹುದು ಓಕೆ ಸಾಸಿವೆ ಕಾದಾಗ ಚಟ್ಕುಟುತ್ತೆ ಆ ಚಟ್ಕುಟದ ಮೇಲೆ ನೀವು ಮಸಾಲೆ ಎಲ್ಲ ಹಾಕೋಬಹುದಲ್ಲ ಸಾಸಿವೆ ಚಟ್ ಚಟ್ ಅಂತ ಇದೆ ಸಾಸಿವೆ ಆದ್ರೂ ನೀವು ನೋಡಿದ್ರೆ ಯಾವಾಗ್ಲೂ ನಗುಮುಖದಲ್ಲಿ ನಗ್ನಗ್ತಾನೆ ಇರ್ತೀರಿ ತುಂಬಾ ಖುಷಿ ಖುಷಿಯಿಂದ ಇರ್ತೀರಿ ಜೀರಿಗೆ ಹಾಕಿದೀನಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾವು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿದ್ವಲ್ವಾ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು ಓಕೆನಾ ನಾನು ಸ್ವಲ್ಪ ಹಾಕಿದ್ದೀನಿ ಯಾಕಂದ್ರೆ ಇಲ್ಲಿ ಖಾರ ಸ್ವಲ್ಪ ಕಡಿಮೆ ಇರೋದ್ರಿಂದ ತಿಂತಾರಲ್ವ ಜನ ಅರಿಶಿಣ ಇದನ್ನ ನೀವು ಮೆಂತ್ಯ ಕಡುಬು ಅಂತ ಹೇಳಿದ್ವಿ ಮೆಂತ್ಯ ಸೊಪ್ಪು ಆ ಕಡುಬುಗೆ ಗೋಧಿ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀರಾ ಇವಾಗ ಇದನ್ನ ಸ್ಟಫ್ ಮಾಡ್ಕೊಂಡಿದ್ದೀರಿ ಹೀಗೆ ಇದು ಒಳಗೆ ಹಾಕಿ ಸ್ಟಫ್ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಆಗ್ತಾ ಇದೆ ಹೇಗೆ ಇದನ್ನ ಏನಿಲ್ಲ ಮೇಡಮ್ ಇದು ಮೆಂತೆ ಸ್ವಲ್ಪ ಇದಾಗಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋತನ ಬೇಯಬೇಕು ಬಾಡಿಸ್ಕೋಬೇಕು ವೀಕ್ಷಕರೇ ಮೆಂತ್ಯ ಸೊಪ್ಪಿನ ವಿಶೇಷ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಬ್ಬಿಣಾಂಶ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿರೋ ಹಿರಿಯರಿಗೆ ಎಲ್ರಿಗೂ ಕೂಡ ಇದರಲ್ಲಿ ಕಣ್ಣಿಗೆ ತುಂಬಾ ಒಳ್ಳೆಯದು ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ಬಹಳಷ್ಟು ಬಳಸಿ ನಮ್ಮಲ್ಲಿ ಸಿಗುವಂತ ನೈಸರ್ಗಿಕವಾಗಿ ಸಿಗುವಂತ ಸೊಪ್ಪು ತರಕಾರಿಗಳು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದನ್ನ ನಾವು ತಿಳ್ಕೋಬೇಕು ಸವಿತಾ ಅವ್ರ ತರ ಬಳಸ್ತಾ ಇರಬೇಕು ಆಗ ಅದಕ್ಕೂ ಬೇಕಾಗಿರುವಂತ ರುಚಿಗೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ಹಾಕ್ತಾ ಇದೀರಿ ಗಮಗಮ ಅಂತ ಇದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಶುಂಠಿ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದನ್ನು ಹೌದು ಹಂಗಾಗಿ
ಸಾಮಾನ್ಯ ಎಷ್ಟೊತ್ತು ಬೇಯಿಸಬೇಕಾಗುತ್ತೆ ಸವಿತಾ ಅವರೇ? ಮೇಡಮ್ ಇದು ಒಂದು 2-3 ನಿಮಿಷ. ಸೊಪ್ಪು ಚೆನ್ನಾಗಿ ಇದಾಗಬೇಕು, ಮೆತ್ತಗಾಗಬೇಕು. ಕೊತ್ತಂಬರಿ ಸೊಪ್ಪು ಸಣ್ಣ ಕುತ್ತರಿಸ್ಕೊಬೇಕಲ್ಲ? ಹೌದು. ತೆಗೆಯೋಣ ಮಮ್ಮ ಇದನ್ನ? ಬೆಂದಿರುತ್ತೆ, ತೆಗೆದ್ಬಿಡಿ. ಕೂಲ್ ಆಗಿದೆ ನೋಡಿ ಮೇಡಮ್, ಬೆಂದಿದ್ಯಾ ಅಂತ? ಬೆಂದಿದೆ ಬೆಂದಿದೆ. ಇದು ಬೆಂದಿದ್ರೆ ನೀರಲ್ಲಿ ಹಿಂಗೆ ಹಾಕಿದಿವಲ್ಲ ಅಂಟಲ್ಲ, ಒಂದಕ್ಕೊಂದು ಇದಾಗಲ್ಲ, ಹಂಗಾಗಿ ಗೊತ್ತಾಗುತ್ತೆ ಬೆಂದಿದೆ ಅಂತ. ಅದನ್ನು ಇದಕ್ಕೆ ಹಾಕ್ಬಿಡಿ. ಓಕೆ ವೀಕ್ಷಕರ, ಇದು ಬೆಂದಿದೆಯೋ ಇಲ್ವೋ ಅಂತ ನೋಡ್ಬೇಕಂದ್ರೆ ಇದು ಒಂದಕ್ಕೊಂದು ಅಂಟಿಲ್ಲ ಅಂತ ಹೇಳಿದ್ರೆ ಬೆಂದಿದೆ ಅಂತ. ಹಾಕ್ಬಿಡಿ. ನೀರು ಇದಕ್ಕೆ ಸ್ವಲ್ಪ ಏನಾದರೂ ಜಾಸ್ತಿ ನೀರು ಇಟ್ಟರೆ ಅದನ್ನ ಒಂಚೂರು ಇದು ಮಾಡ್ಬಿಡ್ಬೋದು, ಬೌಲಲ್ಲಿ ತೆಗೆದ್ಬಿಡ್ಬೋದು. ತೆಗಿಬೋದು. ಹಾಂ, ತೆಗೆದ್ಬಿಡ್ಬೋದು. ತುಂಬ ವಿಶೇಷವಾಗಿದೆ ಇದು. ಹಾಂ, ಮೆಂತ್ಯ ಸೊಪ್ಪು ನೀವು ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಎಷ್ಟು ಹೆಚ್ಚಾಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ನಾವು ಕ್ವಾಂಟಿಟಿ ಮೇಲೆ ಇರುತ್ತೆ. ಸ್ವಲ್ಪ ಬೇಕು ಅಂದರೆ ಒಂದು ಕಟ್ಟು ಹಾಕ್ಬೋದು. ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದರೆ 2-3 ಕಟ್ಟು ಯೂಸ್ ಮಾಡ್ಕೋಬೋದು. ನೀವು ಹೇಳಿದ ಹಾಗೆ ಇದನ್ನ ತಿಂಡಿ ಜೊತೆಗೂ ತಿನ್ನಬಹುದು. ಈ ಈವ್ನಿಂಗ್ ಸ್ನ್ಯಾಕ್ಸ್ ತರನೂ ತಿನ್ನಬಹುದು ಅಲ್ವಾ? ಬಿಸಿ ಬಿಸಿ ತಿನ್ನಂದ್ರೂ ಸೂಪರ್ ಆಗಿರುತ್ತೆ. ಇದು ಇದಾಗಿದೆ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಉಪ್ಪು ಬೇಕು ಇನ್ನು ಅಂದರೆ ಉಪ್ಪು ಹಾಕೋಬಹುದು. ಖಾರ ನಮ್ಗೆ ಜಾಸ್ತಿ ಬೇಕು ಅಂದರೆ ಖಾರನೂ ಯೂಸ್ ಮಾಡ್ಬೋದು. ಈ ಸಂದರ್ಭದಲ್ಲೂ ಖಾರ ಹಾಕೋಬಹುದು. ಹಾಕ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡಿದರೆ ಚೆನ್ನಾಗಿರುತ್ತೆ. ಓಕೆನಾ ಸವಿತಾ ಅವರೇ, ಈಗ ಬೆಂದಿದೆಯಾ? ಹಾಂ, ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಮೆಂತಿ ಕಡುಬು ಸವಿಯಲು ಸಿದ್ಧ. ವೀಕ್ಷಕರೇ, ಮೆಂತ್ಯ ಕಡುಬು ಘಮ ಘಮ ಅಂತ ಇದೆ. ನಾನು ನಿಮ್ಮೆಲ್ಲರ ಪರವಾಗಿ ರುಚಿ ನೋಡ್ತೀನಿ ಹೇಗಿದೆ ಅಂತ. ಸವಿತಾ ಅವರೇ, ನಾನು ಯಾರು, ನನ್ನ ಹೆಸರೇನು, ನಾನು ಎಲ್ಲಿದ್ದೀನಿ ಅಂತಲೇ ಮರ್ತೋಗಿದೆ ನನಗೆ. ಅಷ್ಟು ಚೆನ್ನಾಗಿದೆ, ನಾನು ರುಚಿಯಲ್ಲೇ ಕಳೆದೋಗಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಆಹಾ ಎಂತ ರುಚಿ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ವಿಶೇಷವಾಗಿರೋ ಅಡುಗೆ ಮಾಡೋದನ್ನು ಹೇಳ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಚಂದನ ವಾಹಿನಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೆಂತ್ಯ ಕಡುಬು ಬೇಕಾಗಿರುವ ಸಾಮಗ್ರಿಗಳು: 1 ಕಟ್ಟು ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿಣ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದವಾಗಿ ಕಲಸ್ಕೋಬೇಕು. ನಂತರ ಸುಮಾರು 15 ನಿಮಿಷವರೆಗೂ ನೆನೆಯಲು ಬಿಡಬೇಕು. ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆಯನ್ನು ಹಾಕಿ ರುಬ್ಬಿಕೊಳ್ಳಬೇಕು. ನೀರನ್ನು ಹಾಕಿಕೊಳ್ಳದೆ ರುಬ್ಬಿಕೊಳ್ಳಬೇಕು. ಗೋಧಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಅದಕ್ಕೆ ಎಣ್ಣೆಯಲ್ಲಿ ಸವರಿ ಒಂದು ಕಡೆ ಇಡಬೇಕು. ಸುಮಾರು 10 ನಿಮಿಷದ ನಂತರ ಕುಕ್ಕರಿಗೆ 2 ಲೋಟದಷ್ಟು ನೀರನ್ನು ಹಾಕಿ ನಾವು ಸಣ್ಣಗೆ ಮಾಡಿಕೊಂಡಿರುವಂತಹ ಗೋಧಿ ಹಿಟ್ಟನ್ನು ಹಾಕಿ 1 ಸೀಟಿ ಕೂಗುವವರೆಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಲು ಬಿಡಬೇಕು. ತದನಂತರ ಒಂದು ಬಾಂಡಳಿಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ, ನಾವು ರುಬ್ಬಿಕೊಂಡಿರುವಂತಹ ಮಿಶ್ರಣ ಜೊತೆಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಮಟ್ಟಿಗೆ ಜಜ್ಜಿ ಅರಿಶಿನ ಹಾಕಿ ಹುರಿದುಕೊಳ್ಳಬೇಕು. ಸಣ್ಣಗೆ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಸುಮಾರು 2-3 ನಿಮಿಷದವರೆಗೂ ಬೇಯಿಸಿಕೊಳ್ಳಬೇಕು. ಬೇಯಿಸಿದ ಸಣ್ಣ ಸಣ್ಣ ಗೋಧಿ ಹಿಟ್ಟಿನ ಉಂಡೆಗಳನ್ನು ನಾವು ಈಗ ಮಾಡಿಕೊಂಡಿರುವಂತಹ ಮಿಶ್ರಣಕ್ಕೆ ಹಾಕಿ ಬೇಯಿಸಿಕೊಳ್ಳಬೇಕು. ನೀರು ಹೆಚ್ಚಾದಲ್ಲಿ ನೀರನ್ನು ಮಿತವಾಗಿ ಬಳಸಿ ಆ ಮಿಶ್ರಣವನ್ನು ತಯಾರಿ ಮಾಡ್ಕೋಬೇಕು. ಕಡೆಯಲ್ಲಿ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಶ್ರಣವನ್ನು ತಯಾರಿಸಿದರೆ ಮೆಂತ್ಯ ಕಡುಬು ಸವಿಯಲು ಸಿದ್ಧ. ವೀಕ್ಷಕರೇ, ನೋಡಿದ್ರಲ್ಲ ಸವಿತಾ ಅವರು ಸವಿ ಸವಿಯಾಗಿರೋ ವಿಶೇಷವಾಗಿರೋ ಅಡುಗೆಗಳನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ರು. ನಿಮಗಿಷ್ಟ ಆಗಿದೆ ಅಂದರೆ ನಮ್ಮ ದೂರದರ್ಶನ ಕೇಂದ್ರಕ್ಕೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಹಿತಾಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ?